ಭಾರತೀಯ ಕಾಡುಗಳಲ್ಲಿ ಉಪಲಬ್ಧವಿರುವ ಮಹತ್ವಪೂರ್ಣ ವನಮೂಲಿಕೆಗಳಲ್ಲಿ ಎಡಮುರಿ ಗಿಡವೂ ಸಹ ಒಂದು ಹೆಲಿಕ್ಟರ್ಸ್ ಇಸೋರಾ ಎಡಮುರಿಯ ವೈಜ್ಞಾನಿಕ ಹೆಸರಾಗಿದ್ದು ಇದರ ಕುಟುಂಬವನ್ನ ಕೆಲವರು ಮಲ್ವೇಸಿಯ ಎಂದರೆ ಮತ್ತೆ ಕೆಲವರು ಸ್ಟರ್ಕ್ಯುಲಿಯಸಿಯ ಎಂದಿದ್ದಾರೆ ಸಂಸ್ಕೃತದಲ್ಲಿ ಆವರ್ತಫಲ ಆವರ್ತಿನಿ ಮೃಗಶೃಂಗಿ ಎಂದರೆ ಕನ್ನಡದಲ್ಲಿ ಎಡಮುರಿ ಬಲಮುರಿ ಭೂತಕರುಳು ಚುಚುಲು ಕಾಡುಕಲ್ನಾರು ಕವರ್ಗಿ ಕೌರಿ ಮುರುಡಿ ಮುರುಗಿಕಾಯಿ ಎಂದರೆ ಆಂಗ್ಲ ಭಾಷೆಯಲ್ಲಿ ಇಂಡಿಯನ್ ಸ್ಕ್ರೂಟ್ರಿ ಡೀರ್ಸ್ ಹಾರ್ನ್ ಈಸ್ಟ್ ಇಂಡಿಯನ್ ಸ್ಕ್ರೂಟ್ರಿ ನಟ್ ಲೀವ್ಡ್ ಸ್ಕ್ರೂಟ್ರಿ ಎನ್ನಲಾಗಿದೆ ಈ ಸಸ್ಯದ ಮೂಲ ಭಾರತವೇ ಆಗಿದ್ದು ಭಾರತ ಸೇರಿದಂತೆ ಶ್ರೀಲಂಕಾ ನೇಪಾಳ ಮಯನ್ಮಾರ್ ಪಾಕಿಸ್ತಾನ ಥೈಲ್ಯಾಂಡ್ ಆಸ್ಟ್ರೇಲಿಯಾ ಮುಂತಾದ ದೇಶಗಳಲ್ಲಿ ಕಂಡುಬರುತ್ತದೆ ಉಷ್ಣವಾಸಿ ಸಸ್ಯವಾಗಿರುವ ಎಡಮುರಿ ಅರೆನಿತ್ಯ ಹರಿದ್ವರ್ನ ಕಾಡುಗಳಲ್ಲಿ ಕಂಡುಬರುವ ಸಸ್ಯವಾಗಿದ್ದು ಸುಮಾರು ಐದರಿಂದ ಇಪ್ಪತ್ತು ಅಡಿ ಎತ್ತರಕ್ಕೆ ಮರದೋಪಾದಿಯಲ್ಲಿ ಬೆಳೆಯಬಲ್ಲ ಸಸ್ಯವಾಗಿದ್ದು ಮಿಶ್ರಿತ ಮಾಸಲು ಬಿಳಿ ಬಣ್ಣದ ಕಾಂಡದಿಂದ ಕೂಡಿದ್ದು ನಾಗರ ಹಾವಿನ ಎಡೆಯಾಕಾರದ ಸುಮಾರು ಹದಿನೇಳು ಸೆಂಟಿಮೀಟರ್ ಉದ್ದ ಹಾಗೂ ಹದಿನಾಲ್ಕು ಸೆಂಟಿಮೀಟರ್ ಅಗಲವಾದ ಹಸಿರು ಎಲೆಗಳು ಸಂಯುಕ್ತ ಮಾದರಿಯಲ್ಲಿ ಜೋಡಣೆಗೊಂಡಿದ್ದು ಹಸಿರು ಬಣ್ಣದ ತೊಟ್ಟುಗಳಲ್ಲಿ ಸುಂದರವಾದ ಕೇಸರಿ ಬಣ್ಣದ ಹೂವುಗಳಿರುತ್ತವೆ ನೀಳವಾದ ತೊಟ್ಟುಗಳಿಂದ ಕೂಡಿದ ಸುರುಳಿಯಾಗಿ ಸುತ್ತಿಕೊಂಡ ಮಾಸಲು ಹಸಿರು ಬಣ್ಣದ ಕಾಯಿಗಳಿರುತ್ತವೆ ಈ ಕಾಯಿಗಳು ಎಡಮುಖವಾಗಿ ತಿರುಗಿಕೊಂಡಿದ್ದರೆ ಎಡಮುರಿ ಎಂದು ಬಲಭಾಗವಾಗಿ ತಿರುಗಿದ್ದರೆ ಬಲಮುರಿ ಎನ್ನಲಾಗುತ್ತದೆ ಈ ಕಾಯಿಗಳು ಈ ರೀತಿಯಾಗಿ ತಿರುಚಿಕೊಂಡಿರುವುದರಿಂದಾಗಿಯೇ ಈ ಕಾಯಿಗಳನ್ನ ಆವರ್ತ ಫಲ ಸ್ಕ್ರೂಟ್ರಿ ಹಾಗೂ ಮುರುಗಿಕಾಯಿ ಎಂದರೆ ಇವುಗಳು ನೋಡಲು ಚಿಂಕೆಯ ಕೊಂಬುಗಳಂತೆ ಕಾಣುವುದರಿಂದಾಗಿ ಇವುಗಳನ್ನ ಮೃಗಶೃಂಗಿ ದೀರ್ಸ್ ಎನ್ನಲಾಗಿದೆ ಈ ಕಾಯಿಗಳ ಒಳಭಾಗದಲ್ಲಿ ಕಪ್ಪು ಬಣ್ಣದ ಸಾಸಿವೆಯಂತಹ ಬೀಜಗಳಿರುತ್ತವೆ ಈ ಸಸ್ಯದ ಉತ್ಪನ್ನಗಳಲ್ಲಿ ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನ್ಸ್ ಫೈಬರ್ ಕ್ಯಾಲ್ಸಿಯಂ ಫಾಸ್ಫರಾಸ್ ಐರನ್ ಗ್ಯಾಲಿಕ್ ಆಸಿಡ್ ವ್ಯಾನಿಲಿನ್ ಕ್ಯಾಫಿಕ್ ಬಿ ಬಿಸಿಟೋಸ್ಟರಾಲ್ ಐಸೋರಿನ್ ಮುಂತಾದ ರಾಸಾಯನಿಕ ಸಂಯುಕ್ತಗಳಿದ್ದು ಈ ಸಸ್ಯದ ಉತ್ಪನ್ನಗಳನ್ನು ಸಾಂಪ್ರದಾಯಿಕ ಆಯುರ್ವೇದ ಸಿದ್ಧ ಯುನಾನಿ ಹಾಗೂ ಚೀನಾ ಚಿಕಿತ್ಸಾ ಪದ್ಧತಿಗಳಲ್ಲಿ ಬಳಸಲಾಗುತ್ತದೆ ಎಡಮುರಿ ಕಾಯಿಗಳನ್ನು ಹಲವು ರೀತಿಯ ಪೂಜೆಗಳಲ್ಲಿ ಸಾಂಪ್ರದಾಯಿಕ ಆಚರಣೆಗಳಲ್ಲಿ ಬಳಸಲಾಗುತ್ತದೆ ಹಾಗಾಗಿ ಎಡಮುರಿ ಕಾಯಿಗಳು ಗ್ರಂಥಿಗೆ ಅಂಗಡಿಗಳಲ್ಲಿ ಮಾರಲ್ಪಡುತ್ತವೆ ಕೂಡ ಎಡಮುರಿಯನ್ನ ಅಸ್ತಮ ಕೆಮ್ಮು ಮಧುಮೇಹ ಹೃದ್ರೋಗ ಹಾಗೂ ಕ್ಯಾನ್ಸರ್ನಂತಹ ಕಾಯಿಲೆಗಳಲ್ಲೂ ಸಹ ಔಷಧಿಯಾಗಿ ಬಳಸಲಾಗುತ್ತದೆ ಎಡಮುರಿಯ ಸಾಮಾನ್ಯ ಉಪಯೋಗಗಳೆಂದರೆ ಹೊಟ್ಟೆಯ ಸಮಸ್ಯೆ ಅತಿಸಾರ ಜಂತುಹುಳಿವಿನ ತೊಂದರೆ ಜೀರ್ಣಕ್ರಿಯೆಯ ಸಮಸ್ಯೆಗಳಲ್ಲಿ ಎಡಮುರಿಯ ತೊಗಟೆಯ ಕಷಾಯ ಅಥವಾ ಎಡಮುರಿಯ ಬೀಜಗಳ ಐದು ಗ್ರಾಂನಷ್ಟು ಚೂರ್ಣವನ್ನ ಬಿಸಿನೀರಿನಲ್ಲಿ ಕುದಿಸಿ ದಿನಕ್ಕೆ ಎರಡು ಬಾರಿಯಂತೆ ನೀಡಲಾಗುತ್ತದೆ ಗ್ಯಾಸ್ಟ್ರಿಕ್ ಸಮಸ್ಯೆಯಲ್ಲಿಯೂ ಸಹ ಐದು ಗ್ರಾಂನಷ್ಟು ಎಡಮುರಿಯ ಚೂರ್ಣವನ್ನ ಬಿಸಿನೀರಿನೊಂದಿಗೆ ಸೇವಿಸಬಹುದಾಗಿದ್ದು ಕೆಮ್ಮಿನ ತೊಂದರೆ ಇದ್ದರೆ ಮೂರು ಎಂಎಲ್ನಷ್ಟು ಇದರ ತೊಗಟೆಯ ಕಷಾಯವನ್ನ ದಿನಕ್ಕೆ ಎರಡು ಬಾರಿಯಂತೆ ಸೇವಿಸಬಹುದು ಇದರ ಎಲೆಗಳನ್ನ ಅರೆದು ಯಾವುದೇ ಚರ್ಮರೋಗದಲ್ಲಿಯೂ ಸಹ ಲೇಪಿಸಬಹುದಾಗಿದ್ದು ಹಾವು ಕಚ್ಚಿದ ಗಾಯಗಳಿಗೆ ಇದರ ಎಲೆಯ ಪೇಸ್ಟ್ ಅನ್ನ ಲೇಪಿಸಲಾಗುತ್ತದೆ ಕಣ್ಣಿನ ದೃಷ್ಟಿದೋಷದಲ್ಲಿ ಎಡಮುರಿಯ ಚೂರ್ಣವನ್ನ ಹಸುವಿನ ತುಪ್ಪದೊಂದಿಗೆ ನೀಡಲಾಗುತ್ತದೆ ಈ ಸಸ್ಯದ ಯಾವುದೇ ಅಡ್ಡಪರಿಣಾಮಗಳು ಇಲ್ಲದಿದ್ದರೂ ಕೂಡ ಗರ್ಭಿಣಿಯರು ಹಾಗೂ ಸ್ತನ್ಯಪಾನ ಮಾಡಿಸುತ್ತಿರುವ ಸ್ತ್ರೀಯರು ವೈದ್ಯರ ಸಲಹೆ ಇಲ್ಲದೆ ಸೇವಿಸಬಾರದು